ಪ್ರಜಾತಂತ್ರ ವ್ಯವಸ್ಥೆ ತಂತ್ರ ಮಾಲೀಕರು ಮತದಾರರು ಅವರ ತೀರ್ಮಾನ ಪ್ರಜಾತಂತ್ರ ವ್ಯವಸ್ಥೆ ಅನ್ನೋದು ಮಾಲೀಕರು ಮತದಾರರು ಅವರ ತೀರ್ಮಾನ ಅಂತಿಮ ಅದು ತಲೆಬಾಗಲೇಬೇಕಾಗುತ್ತೆ ಯಾರೇ ಇರ್ಬೋದು. ಆದರೆ ಈ ಬಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಹಿಂದುಳಿದ ವರ್ಗ ಅವರು ತೋರಿಸಿದಂತಹ ಪ್ರೀತಿ ವಿಶ್ವಾಸ ನನ್ನ ಜೀವನದಲ್ಲಿ ಮರೆಯಲಾಗದಂತ ಸಂಗತಿ. ನಮ್ಮ ಕಾಂಗ್ರೆಸ್ ಸ್ನೇಹಿತರ ಕುತಂತ್ರದಿಂದ ಜನ ದೇಶಕ್ಕೆ ಪ್ರಜಾತಂತ್ರ ವ್ಯವಸ್ಥೆಗೆ ಹಿನ್ನಡೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಈ ವಿಶ್ವಾಸ ಮತದ ಪ್ರಸ್ತಾಪವನ್ನು ಮುಂದುವರೆಸಿದ್ದೇನೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೇನೆ. ಈ ಪ್ರಜಾತಂತ್ರ ವಿರೋಧಿ ರಾಜಕಾರಣದ ವಿರುದ್ಧ ಜನತಾ ಜನಾರ್ದನ ಮುಂದೆ ಹೋಗಿ ಮತ್ತೆ ನ್ಯಾಯ ಕೇಳೋನಿದ್ದೇನೆ. ಇಲ್ಲಿಂದ ನೇರವಾಗಿ ರಾಜ್ಯಪಾಲರು ಹೋಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸ್ತಾ ಇದ್ದೇನೆ. ನನಗೆ ಅವಕಾಶ ಮುಖ್ಯಮಂತ್ರಿ ಸ್ಥಾನಕ್ಕೆ ಬಿಎಸ್ ಯಡಿಯೂರಪ್ಪ ಕೊನೆಗೂ ರಾಜೀನಾಮೆ ಕೊಟ್ಟಿದ್ದಾರೆ. ಬಹುಮತ ಪ್ರಸ್ತಾವ ಮಂಡಿಸದೇನೆ ಭಾವಪೂರ್ಣ ಭಾವುಕರಾಗಿ ಭಾಷಣವನ್ನು ಮಾಡಿದಂತಹ ಬಿಎಸ್ ಯಡಿಯೂರಪ್ಪ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ನೇರವಾಗಿ ಕುಮಾರಸ್ವಾಮಿ ಮತ್ತು ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಂತಹ ಬಿಎಸ್ ಯಡಿಯೂರಪ್ಪ, ನಾನು ಹೋರಾಟದಿಂದ ಬಂದವನು, ನನಗೆ ಜನರೇ ಮಾಲೀಕರು, ನಾನು ಪ್ರಾಣ ಇರತಕ್ಕಂತ ಸಂದರ್ಭದಲ್ಲಿ ಜನರಿಗಾಗಿ ಹೋರಾಟ ಮಾಡ್ತೇನೆ, ಅಧಿಕಾರಕ್ಕಾಗಿ ಅಲ್ಲ ಅಂತ ಹೇಳ್ತೇನೆ. ಅವಕಾಶ ಮಾಡಿಕೊಟ್ಟದಕ್ಕಾಗಿ ವಂದಿಸಿ. ನಾನು ಇದನ್ನು ಮೂವ್ ಮಾಡ್ತಾ ಇಲ್ಲ, ನೇರ ರಾಜ್ಯಪಾಲರಿಗೆ ಹೋಗಿ ರಾಜೀನಾಮೆ ಕೊಡ್ತಾ ಇದ್ದೇನೆ. ನಮಸ್ಕಾರ, ಧನ್ಯವಾದ. ಈಗ ಸದನವನ್ನು ಅನಿರ್ದಿಷ್ಟ ಕಾಲ ಮುಂದೂಡಲಾಗಿದೆ.